ಅಬ್ಬಾ ತಮಿಳುನಾಡಿನ ಬಂದು ಇಲ್ಲಿ ಉಸ್ತುವಾರಿ ಪ್ರಭಾರಿ ಎಸ್ ಪಿ ಆಗಿದ್ದಾಗ ಮುಖ್ಯಮಂತ್ರಿ ಸೆಲ್ಟ್ ಹೊಡಿಯರು ಅವ್ರ ಅಣ್ಣಾಮಲೆ ಬಂದು ಇಲ್ಲಿ ಅವ್ರ ಮಾರ್ಗದರ್ಶನ ಇನ್ನಿದ್ದಲ್ಲ ಕುರಿಗುಳ ಬಕ್ರಗುಳ ಏನ್ರಿ ಮಾತಾಡ್ತೀರಿ ರಾಜ್ಯದ ಜನರಿಗೆ ಎಲ್ಲ ಒಂದ್ ಕಡೆ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಬೇಸರ ಆಯ್ತು ನೋವಾಯ್ತು ಒಂದ್ ಕಡೆ ಯಡಿಯೂರಪ್ಪನ ಎಸಿರು ಅಪಮಾನ ಮಾಡಿದ್ರು ದಿವಂಗತ ಅನಂತಕುಮಾರ್ ಅವರು ಯಡಿಯೂರಪ್ಪನವರಿಗೆ ಸಾಥ್ ಕೊಟ್ಟಂತವ್ರು ಈಶ್ವರಪ್ಪ ಜಗದೀಶ್ ಶೆಟ್ಟರು ಎಲ್ಲರೂ ಮುಗಿಸ್ಬಿಟ್ರಲ್ಲ ಬಸವರಾಜ ಬೊಮ್ಮಾಯಿರು ಮುಖ್ಯಮಂತ್ರಿ ಆದ್ರು ಬಸವರಾಜ್ ಬೊಮ್ಮಾಯಿರು ಸ್ವತಂತ್ರವಾಗಿ ಕೆಲಸ ಮಾಡೋಕೆ ಬಿಡಲಿಲ್ಲ ಅವ್ರು ಎರಡೂ ಕೈಗಳು ಕಟ್ಟಿದ್ರು ಹೆಸರಿಗಷ್ಟೇ ಮುಖ್ಯಮಂತ್ರಿ ಅವರು ಪಿ ಹಬ್ಷ ಯಾರೋ ಬರ್ತಾರಂದ್ರೆ ಯಾವ ಎಮ್ ಎಲ್ ಎ ಮಂತ್ರಿ ಹೇಳಿದ್ರೆ ಅವ್ರಿಗೆ ಎದ್ದೋ ಬಕ್ಕ ಬಸವರಾಜ ಬೊಮ್ಮಾಯಿ ಯಡಿಯೂರಪ್ಪನವ್ರು ಕೇಳ್ತಾರಲಿಲ್ಲ ಅವ್ರ ಮಾತು ಅದಕ್ಕೋಸ್ಕರ ಯಡಿಯೂರಪ್ಪನ ನಿಲ್ಲಿಸಿದ್ರು ಇಷ್ಟು ಈನಾಯ ಸ್ಥಿತಿ ಬರಕ್ಕೆ ನಮ್ಮ ನಾಯಕರ ರಾಷ್ಟ್ರೀಯ ನಾಯಕರ ಮೋದಿಯವ್ರ ಬಗ್ಗೆ ಅಮಿತ್ ಶಾ ಬಗ್ಗೆ ನಾನು ಮಾತಾಡಲ್ಲ ಭಾರತೀಯ ಜನತಾ ಪಾರ್ಟಿ ನನಗೆ ಯಾವತ್ತೂ ತಾಯಿ ಸಾಮಾನು ಮಾತಾಡಲ್ಲ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ ನೋಡಿ ಆರು ಸ್ಥಾನ ಖಾಲಿ ಇಟ್ಟಲ್ಲ ಸಚಿವ ಸ್ಥಾನ ಅಂದ್ರೆ ಒಬ್ಬೊಬ್ಬರಿಗೆ ಎರಡೆರಡು ಖಾತೆ ಕೊಟ್ಟು ಮಜಾ ಮಾಡಕ ಹಣ ಮಾಡಕ ಎರಡೆರಡು ಖಾತೆ ಕೊಟ್ರಿ ಯಾಕೆ ಬೇರೆಯವ್ರಿಗೆ ಯಾರು ಸಮರ್ಥ ಇರ್ಲಿಲ್ಲವಾ ಆರು ಖಾತೆಗಳು ಯಾವ ಕಾರಣಕ್ಕೋಸ್ಕರ ಖಾಲಿ ಇಟ್ರಿ ನೋಡಿ ಕಾಂಗ್ರೆಸ್ ನಾನು ಕಾಂಗ್ರೆಸ್ ವಿರೋಧಿ ಕಾಂಗ್ರೆಸ್ನ ವಿರುದ್ಧ ಹೋರಾಟ ಮಾಡ್ತಾ ಬಂದಿನಿ ಸಿದ್ದರಾಮಯ್ಯನವ್ರಿಗೆ ಡಿ ಕೆ ಶಿವಕುಮಾರ್ ಎಷ್ಟು ಸಂಘರ್ಷ ಆಯ್ತು ಅವ್ರಿಬ್ಬರು ಒಂದ್ ಮಾಡಿರಲ್ಲ ಫೋಟೋ ಶೂಟ್ ಮಾಡಿಸಿ ಒಟ್ಟಾರ ರಾಜ್ಯ ಜನರಿಗೆ ಹೋದ್ರು ಭಾರತೀಯ ಜನತಾ ಜಾತಿ ಸಮೀಕರಣ ಇಲ್ಲ ಈ ರಾಜ್ಯದಲ್ಲ ಪ್ರಬಲ ಒಂದ್ ಕಡೆ ಲಿಂಗಾಯತರು ಮುಗಿಸಿದ್ರು ಒಂದ್ ಕಡೆ ವಕಲಿಗೆ ಮುಗಿಸಿದ್ರು ಇನ್ನೊಂದ್ ಕಡೆ ಕುರುಬರು ಮುಗಿಸಿದ್ರು ನೋಡಿ ಈ ಮೂರು ಜಾತಿಗಳಿಗೆ ಈ ಮೂರು ಜಾತಿಗಳ ಮೇಲೆ ಗೆಲ್ತಿವ ಗೆಲ್ಲಲ್ಲ ನನಗೆ ಗೊತ್ತಿದೆ ಪರಿಶಿಷ್ಟ ಜಾತಿ ಪಂಗಡ ಹಿಂದೂ ವರ್ಗಗಳಲ್ಲಿ ಮುಸಲ್ಮಾನರು ನಮ್ಮನ್ನ ನಮ್ಮಲ್ಲ ಇರ್ಲಿ ಅಲ್ಪಸಂಖ್ಯಾತ ವಿರೋಧಿಗಳು ನಾವಲ್ಲ ಅವ್ರಿಗೂ ಅವಕಾಶಗಳು ಕೊಟ್ಟಿದ್ವಿ ಈ ಹಿಂದುಳಿದ ಸಣ್ಣ ಪುಟ್ಟ ಸಮ ಸಮುದಾಯ ಇರ್ತವಲ್ಲ ಅವ್ರನ್ನೂ ನಿರ್ಲಕ್ಷ್ಯ ಮಾಡಿದ್ರು ಅದರ ಪ್ರತಿಫಲ ಅರವತ್ತಾರು ಸೀಟು ನಿಮಗೆ ಸಚಿವ ಸ್ಥಾನ ನಾನು ಹೇಳಿದೆ ರೇಣುಕಾಚಾರ್ಯ ಬೇಡ ಮಾಧ್ಯಮ ಅನೇಕ ಬಾರಿ ಮಾತಾಡಿದ್ವಿ ದಿಲ್ಲಿಗೆ ಹೋದ್ವಿ ಕೆಲವರು ಹೇಳ್ಬೋದು ಓ ಸೋತ್ನಲ್ಲಿ ಬುದ್ಧಿವಂತ ನಾನು ಹೇಳ್ತಿರೋದು ಸೋಲು ಹತಾಶ ಮನಭ ಸೋಲಿನ ಭೀತಿಯಿಂದ ನಾನು ಮಾತಾಡ್ತಲ್ಲ ಆದರೆ ನಾನು ಸೋತಿರ್ಬೋದು ತಾಂತ್ರಿಕವೂ ಸೋತಿದ್ದೀನಿ ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸೋಲಿಗೆ ನಾಯಕರ ವರ್ತನೆಗಳು ವಿಸ್ತಾರ ನ್ಯೂಸ್ ನಿಖರ ಜನಪರ